ತುಮಕೂರು ಗ್ರಾಮಾಂತರದಲ್ಲಿ ಕಳ್ಳರ ಹಾವಳಿ ಮಿತಿ ಮೀರಿದೆ. ಮನೆಗಳತನ ಹಸುಗಳರ ಹಾವಳಿ ಜೋರಾಗಿದೆ. ಒಂದೇ ತಿಂಗಳಲ್ಲಿ 20 ಮನೆಗಳಿಗೆ ಕನ್ನ ಹಾಕಲಾಗಿದೆ. ಆದರೆ ಕಳ್ಳತನದ ಹಿಂದೆ ಬೇಲಿಯೇ ಎದ್ದು ಹೊಲ ಮೇಯ್ತಿರುವ ಆರೋಪ ಕೇಳಿ ಬರ್ತಾ ಇದೆ. ತುಮಕೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದಾದ ಮೇಲೊಂದು ಮನೆಗಳತನ ಪ್ರಕರಣ ಬೆಳಕಿಗೆ ಬರ್ತಿದೆ. ಹಾಡ ಹಗಲೇ ಮನೆಗಳಿಗೆ ರಾಜಾರೋಷವಾಗಿ ನುಗ್ಗಿ ದರೋಡೆ ಮಾಡ್ತಿದ್ದಾರೆ. ಉಳ್ಳೆಹಳ್ಳಿ ಗ್ರಾಮದ ತಿಮ್ಮೇಗೌಡ ಎಂಬುವರ ಮನೆಯ ಕಿಟಕಿ ಮೇಲಿದ್ದ ಬೀಗದ ಕೈ ಎತ್ಕೊಂಡು ಖದೀಮರು ಕೈ ಚಳಕ ತೋರಿಸಿದ್ದಾರೆ. ಬೀರುವಿನಲ್ಲಿದ್ದ 1.5 ಲಕ್ಷ ನಗದು, 200 ಗ್ರಾಂ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಇದೇ ರೀತಿ ಡಿ ಕೊರಟಗೆರೆ ಗ್ರಾಮದ ಕೃಷ್ಣಮೂರ್ತಿ ಆಚಾರ ಎಂಬುವರ ಮನೆ ಬೀಗ ಮುರಿದು ನಗದು ಹಾಗೂ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಯಾರೋ ಡಕಾಯಿತ ಬಂದು ನಮ್ಮ ಮನೆಯವರು ಹೊರಗಡೆ ತೋಟದ ಹತ್ರ ಹೋಗಿದ್ದಾಗ ಯಾರೋ ಬಂದು ಸೋಲಾರ್ ರಿಪೇರಿಯಿಂದಲೇ ಯಾರೋ ಪಕ್ಕದ ಮನೆಯವ್ರನ್ನ ಕೇಳಿದ್ದಾನೆ. ಪಕ್ಕದ ಮನೆಯವರು ಅವರ ಆಂಟಿ ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಆ ಟೈಮ್ನಲ್ಲಿ ಬಂದು ಲಾಕ್ ತೆಗೆದು ಒಳಗಡೆ ಹೋಗಿ ಕೀ ಒಳಗೆ ಹೊರಗಡೆ ಕಿಟಕಿನಲ್ಲಿತ್ತು ಫ್ರಂಟಲ್ಲಿ ಬಂದು ಕೀನಲ್ಲಿ ಫ್ರಂಟ್ ಡೋರ್ ಓಪನ್ ಮಾಡಿ ಒಳಗಡೆ ಬೀರು ಕೀನಲ್ಲಿ ಇದ್ದ ಬೀರು ಕೀ ತೆಗೆದು ಒಳಗಡೆ ಇದ್ದ ಒಡವೆ 1.5 ಲಕ್ಷ ಅಮೌಂಟ್ ತಗೊಂಡು ಹೊರಗಡೆ ಬಂದಿದ್ದಾನೆ. ಒಂದೇ ತಿಂಗಳಲ್ಲಿ 20ಕ್ಕೂ ಹೆಚ್ಚು ಮನೆಗಳತನ ಪ್ರಕರಣಗಳು ನಡೆದಿದೆ. ಆದರೆ ಪೊಲೀಸರು ಯಾವುದೇ ಕ್ರಮಕ್ಕೆ ಮುಂದಾಗ್ತಿಲ್ಲ ಎಂಬ ಆರೋಪ ಕೇಳಿ ಬರ್ತಿದೆ. ಕಳ್ಳರು ಸಿಕ್ಕಿದಾಗ ಕದ್ದ ಮಾಲನ್ನ ನಾವೇ ತಂದ್ಕೊಡ್ತೀವಿ ಅಂತ ಸಮಾಧಾನ ಮಾಡಿ ಕಳಿಸಿದಾರಂತೆ. ಅದರಲ್ಲೂ ಹೆಬ್ಬೂರು ಠಾಣೆಯ ಪೊಲೀಸರು ಕಳ್ಳರನ್ನ ಹಿಡಿಯೋ ಪ್ರಯತ್ನವೇ ಮಾಡ್ತಿಲ್ಲ ಅನ್ನೋದು ಸಾರ್ವಜನಿಕರ ಆರೋಪ. ಹೆಬ್ಬೂರು ಠಾಣೆಯ ಪೇದೆ ಪುಟ್ಟರಾಜು ಹಾಗೂ PSI ಶ್ರೀಕಾಂತರ ಕರಿನೆರಳಿನಲ್ಲಿ ಕಳ್ಳತನ ನಡೆದಿದೆ. ಒಂದಿಷ್ಟು ಯುವಕರನ್ನ ಬಿಟ್ಟು ಪೊಲೀಸರೇ ಕಳ್ಳತನ ಮಾಡುತ್ತಿದ್ದಾರೆ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರ. ಏನು ಶ್ರೀಕಾಂತ್ ಅಂತ ಇದ್ದಾರೆ, ಈ ಶ್ರೀಕಾಂತ್ ಒಬ್ಬ ಏಜೆಂಟ್ ಇದ್ದಾನೆ, ಪುಟ್ಟರಾಜು ಅಂತ ಹೇಳಿ. ಇವನೇ ಎಲ್ಲ ಕಳ್ಳರ ಜೊತೆ ಇಸ್ಪೀಟ್ ಆಡಿಸೋದು, ಮನೆ ಕಳ್ಳತನ ಮಾಡಿಸೋದು. ಪೊಲೀಸ್ ಅವನೇ, ಇವನೇ ಇನ್ಫಾರ್ಮ್ ಮಾಡಿ ಮನೆಗಳಿಗೆ ನುಗ್ಸೋದು. ಕೀ ಎಲ್ಲೆಲ್ಲಿ ಇಟ್ಟವ್ರು ಏನಂದ್ರೆ ಮಾಹಿತಿ ಕೊಡೋನು ಇವತ್ತಾನೆ. ಈತನೇ ಅರೆಸ್ಟ್ ಮಾಡಬೇಕು. ಇವನ್ನ ಅರೆಸ್ಟ್ ಮಾಡಿದ್ರೆ ಇಡೀ ಕಳ್ತಾನ ತುಮಕೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಇರುವಂಥ ಎಲ್ಲ ಮಾಹಿತಿಗಳು ಸಿಗ್ತವೆ. ಜೊತೆಗೆ ಸಬ್ಇನ್ಸ್ಪೆಕ್ಟರ್ ಮೇಲೂ ಕೂಡ ತಿಂಗಳಿಗೆ 30 ಲಕ್ಷ ರೂಪಾಯಿ ವಸೂಲಿ ಆಗುತ್ತೆ ಅಂತೇಳಿ. ಮನೆ ಕಳ್ಳತನದ ಜೊತೆಗೆ ಸರಗಳ್ಳತನ, ಹಸು ಕುರಿಗಳ ಕಳ್ಳತನವೂ ಎಲ್ಲೇ ಮೀರಿದೆ. ಇವೆಲ್ಲದಕ್ಕೂ ಹೆಬ್ಬೂರು ಪೊಲೀಸರ ಕುಮ್ಮಕ್ಕಿದೆ ಎಂಬ ಆರೋಪ ಕೇಳಿ ಬಂದಿದೆ. ಪೊಲೀಸರ ಪಾತ್ರ ಇಲ್ದಿದ್ರೆ 1 ತಿಂಗಳಲ್ಲಿ ನಡೆದ 20 ಪ್ರಕರಣದಲ್ಲಿ ಒಂದನ್ನಾದರೂ ಭೇದಿಸುತ್ತಿದ್ರು ಅನ್ನೋದು ಸುರೇಶ್ ಗೌಡ ಅವರ ವಾದ. ಒಟ್ಟಾರೆ ಗ್ರಾಮಾಂತರ ಕ್ಷೇತ್ರದಲ್ಲಿನ ಮನೆಗಳ್ಳತನದ ವಿಚಾರ ಪೊಲೀಸ್ ಇಲಾಖೆಗೆ ಮುಜುಗರ ತಂದಿಟ್ಟಿದ್ದಂತೂ ನಿಜ. ಕ್ಯಾಮರಾಮನ್ ಹರೀಶ್ ಕುಮಾರ್ ಜೊತೆ ಟಿ ಯೋಗೇಶ್, TV5, ತುಮಕೂರು.